ಇದು ಇಲ್ಲಿ 200 ಬೆಡ್ ಮಾಡಿದ್ರೆ ಹೌ ಮೆನಿ ಬೆಡ್ ಇದು बाबा लेवल तो कहना लिटिल बिट देयर एंड वी टू थिंक एंड योर लार्ज वन ಯಾವ್ದು ಸರ್ ಇದ ರೋಡ್ ಅಲ್ವಾ ಇದು ಹಾ ರೋಡ್ ಸರ್ ಯಾರು ಕರೆಕ್ಟ್ ಮಾತಾಡ ಸುಮ್ಮನೆ ತಲೆ ತಿಂದ ಅದರ ಸ್ಪೆಸಿಫಿಕೇಶನ್ ಎಲ್ಲ ಕಮಿಟಿ ಇರ್ತೀವಿ ಹೌದ್ರಿ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ವರ್ಕರ್ಸ್ ಎಲ್ಲ ಕೆಲಸ ಸಿ ಐ ಥಿಂಕ್ ದಿಸ್ ಅಂಡ್ ಆಲ್ ವಿ ಶುಡ್ ಇದನ್ನೆಲ್ಲ ತರಿಸ್ಬೇಕು. ಅವ್ರು ಯಾರು ಕಾಂಟ್ರಾಕ್ಟರ್ ಇದ್ದಾರೆ ಸಿ ಬ್ಲಾಕ್ ಪಕ್ಕದಲ್ಲಿ ಅಂತಾರೆ, ಕೊಟ್ಬಿಡಿ ಕಾಂಟ್ರಾಕ್ಟರ್ ಕರೆಸ್ಬಿಟ್ಟು ಮೋರ್ ದನ್ ಎನಿಥಿಂಗ್ ವಾಟ್ ಐ ವಾಂಟ್ ಆಸ್ಕ್ ಯು ವೆನ್ ಯು ಡೂ ಎ ಬ್ಲಾಕ್ ಒನ್ ಸಿಂಗಲ್ ಯೂನಿಟ್ ದಟ್ ವಿಲ್ ಬಿ ಲೈಕ್ ಬಿಟ್ವೀನ್ 40 to 50 ಬೆಡ್, ಸೊ ದಟ್ ವಿ ಹ್ಯಾಂಡ್ ಓವರ್ ಟು ಒನ್ ಸೀನಿಯರ್ ಡಾಕ್ಟರ್ ಟು ಹ್ಯಾಂಡಲ್ ದಟ್ 50
it should not become like a big dormitory of 100 beds in one place. It should not be like that. So it takes smaller beds. 40 or 50. If you are doing in a bigger space as in Rajiv Gandhi, you do in the shape of H. Okay. ಆತರ ಡಿಸೈನು ನಾವು ಮಾತಾಡೋಣ, ಡಿಸೈನ್ ಬಗ್ಗೆ ಮಾತಾಡ್ತೀನಿ. ಹಲೋ ಹರೀಶ್ ಅವರೇ ನಮಸ್ಕಾರ. ಇಲ್ಲಿ ನಾನು ನಮ್ಮ ಬಿ ಎಂ ಸಿ ಅಲ್ಲಿ ಇದ್ದೀನಿ, ನಮ್ಮ ವಿಕ್ಟೋರಿಯಾ ಕ್ಯಾಂಪಸ್. This place we have selected to do a makeshift hospital here. ಅದಕ್ಕೋಸ್ಕರ ಅವ್ರನ್ನ ಬೇರೆ ಕಡೆ ಸಿಂಟ್ರಾಕ್ಟರ್ ಸಿ ಹಾಸ್ಪಿಟ್ಲು ಕೇಳಿ ಅದ್ರ ಪಕ್ಕನೇ ಅವ್ರಿಗೆ ಕೊಡ್ತಾರೆ, ಮಾಡ್ಕೊಂತಾರೆ, ಕಾಂಟ್ರಾಕ್ಟ್ ಕೇಳ್ತಾರೆ. ಕೋಆರ್ಡಿನೇಟ್ ವಿತ್ ಅವರ್ ಡೀನ್ ಡೀನ್ ಬಿ ಎಂ ಸಿ ಡಾಕ್ಟರ್ ಜಯಂತಿ. ಇವತ್ತು ನಾಳೆಯಲ್ಲೇ ಸ್ವಲ್ಪ ಆದಷ್ಟು ಡಾಕ್ಟರ್ ಜಯಂತಿ ಜೊತೆ ಟಚ್, ನಿಮ್ಮ ಜೊತೆ ಟಚ್ ಅಲ್ಲಿ ಇರ್ತಾರೆ, ಏನಾದ್ರು ಇಶ್ಯೂಸ್ ಇದ್ರೆ ಸ್ಮೂತ್ ಆಗಲಿ ಅಂತ. ಈಗಾಗಲೇ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಿನ್ನೆ ಸಂಜೆ ಸಭೆ ಆಗಿದೆ. ನಾನು ಮಾನ್ಯ ಗೃಹ ಸಚಿವರಾದಂಥ ಬಸವರಾಜ ಬೊಮ್ಮಾಯಿರವರು, ಕಂದಾಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ರವರು, ಕೇಂದ್ರ ಸಚಿವರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಮತ್ತು ಸದಾನಂದಗೌಡರು ಮಾಜಿ ಮುಖ್ಯಮಂತ್ರಿ, ಇವರೆಲ್ಲರ ಜೊತೆ ಕೂಡ ಫೋನ್ನಲ್ಲಿ ಮಾತಾಡಿ ಮಾನ್ಯ ಮುಖ್ಯಮಂತ್ರಿಗಳು ತಾವು ನಿನ್ನೆ ನೋಡಿದರು ನಮಗೇನು 300 ಟನ್ ಹಿಂದೆ ಆಕ್ಸಿಜನ್ ಅಳವಡಿಕೆ ಅಂದರೆ ನಮಗೆ ಕೊಟ್ಟಿದ್ರು ಕೇಂದ್ರ ಸರ್ಕಾರ, ಅದರ ಸಾಮರ್ಥ್ಯ ಹೆಚ್ಚು ಮಾಡಬೇಕು, ನಮ್ಮ ಹಂಚಿಕೆನ ಹೆಚ್ಚು ಮಾಡಬೇಕು ಅಂತ ಮನವಿ ಮಾಡಿದ್ರು. ಅದರ ಪ್ರಕಾರ ನಿನ್ನೆ 800 ಟನ್ನ ಹೆಚ್ಚು ಮಾಡಿದೆ. ಈಗ ಒಟ್ಟಾರೆಯಾಗಿ ನಮಗೆ 800 ಟನ್ ಕರ್ನಾಟಕಕ್ಕೆ 30 ಏಪ್ರಿಲ್ವರೆಗೂ ಸಿಗುತ್ತೆ. ಅದೇ ರೀತಿ ರೆಮಿಡಿಸಿವಿರ್ ವಾಯಿಲ್ಸನ್ನು ಏನು 25+25,000 ಇತ್ತು, ಅದನ್ನು ಕನಿಷ್ಠ 100,000 ಹೆಚ್ಚು ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದರು. ನಾವು ಕೂಡ ಪತ್ರಗಳನ್ನು ಬರೆದಿದ್ವಿ, ಅದರ ಪ್ರಕಾರ 122,000 ವಾಯಿಲ್ಸನ್ನು 30 ಏಪ್ರಿಲ್ವರೆಗೂ ಕೊಟ್ಟಿದ್ದಾರೆ. ಹಾಗಾಗಿ ರಾಜ್ಯದ ಜನರಿಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ, ಇನ್ನು ಆಕ್ಸಿಜನ್ ಮತ್ತು ರೆಮಿಡಿಸಿವಿರ್ ಔಷಧಿಗೆ ಯಾವುದೇ ರೀತಿಯ ಕೊರತೆ ಆಗೋದಿಲ್ಲ. ಮುಂದಿನ ತಿಂಗಳು ಇನ್ನೂ ಕೂಡ ಹೆಚ್ಚಿನ ಆಕ್ಸಿಜನ್ ಬೇಕಾಗ್ತದೆ, ಅದನ್ನು ಕೂಡ ಕೇಂದ್ರ ಸರ್ಕಾರ ನಮಗೆ ಅಗತ್ಯಕ್ಕೆ ಅನುಸಾರವಾಗಿ ಹಂಚಿಕೆಯನ್ನು ಮಾಡ್ತಾರೆ. ಇನ್ನು ರೆಮಿಡಿಸಿವಿರ್ ಮುಂದಿನ ತಿಂಗಳಾದಮೇಲೆ ಯಾವುದೂ ಕೊರತೆ ಯಾಕಾಗಲ್ಲ, ಎಲ್ಲ ಕಂಪ್ನಿಗಳು ಈಗ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ. ಈಗ ನಾನು ಮತ್ತು ಮಾನ್ಯ ಕೇಂದ್ರ ಸಚಿವರಾದಂಥ ಸದಾನಂದಗೌಡರು ಕೂಡ ಸಭೆ ಮಾಡಿದ್ದೀವಿ, ಅವರು ಕೂಡ ಹೇಳ್ತಾ ಇದ್ದರು ಮುಂದೆ 28 ಲಕ್ಷ ವಯಲ್ಸು ಲಭ್ಯ ಆಗ್ತದೆ 30 ತಿಂಗಳಲ್ಲಿ ಅಂತ. ಹಾಗಾಗಿ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಕೊರತೆ ಆಗದಿರ ಕೇಂದ್ರ ಸರ್ಕಾರ ಅದನ್ನು ನೋಡಿಕೊಂಡಿದೆ. ಇಲ್ಲಿ ನಾವು ಇವಾಗ ಬಂದಿರುವಂಥದ್ದು ವಿಕ್ಟೋರಿಯಾ ಕ್ಯಾಂಪಸ್ನಲ್ಲಿ. ಈಗಾಗಲೇ ನಾವು ಏನು ವಿಚಾರ ಮಾಡಿದ್ದೀವಿ, ಮೇಕ್ ಶಿಫ್ಟ್ ಹಾಸ್ಪಿಟಲ್, ನಮಗೆ ಸ್ವಲ್ಪ ಕೊರತೆ ಕಾಣ್ತಾ ಇರತಕ್ಕಂಥದ್ದು ICU ಬೆಡ್ಸು ಮತ್ತು ವೆಂಟಿಲೇಟರ್ಸ್ ಇರತಕ್ಕಂಥ ಹಾಸ್ಪಿ, ಇವೆರಡೂ ನಮಗೆ ಸ್ವಲ್ಪ ಕೊರತೆ ಕಾಣ್ತಾ ಇದೆ. ಅದಕ್ಕೋಸ್ಕರ ಇವತ್ತು 2 ಪ್ರಮುಖ ನಿರ್ಧಾರಗಳನ್ನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ತೆಗೆದುಕೊಂಡಿದ್ದೆವು. ಒಂದು, ನಾನು 80% ಅಂತ ಹೇಳಿದ್ದೆ ತಮಗೆ ಖಾಸಗಿ ಆಸ್ಪತ್ರೆಗಳು ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ನಾವು ತೆಗೆದುಕೊಳ್ಳುವಂಥದ್ದು, ಅದನ್ನು ನಿನ್ನೆ ಎಲ್ಲ ಸಭೆ ಆದಮೇಲೆ ಅಂತಿಮವಾಗಿ
ನಾನ್ ಕೋವಿಡ್ ಎಮರ್ಜೆನ್ಸೀಸ್ಗೆ ಸ್ವಲ್ಪ ಎಮರ್ಜೆನ್ಸೀಸ್ಗೆ ನಾವು ಇನ್ನೊಂದು 5% ಹೆಚ್ಚು ಅವ್ರಿಗೆ ಕೊಟ್ಟು 75% ಖಾಸಗಿ ಆಸ್ಪತ್ರೆಗಳು ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ತೆಗೆದುಕೊಳ್ಳೋಣ ಅನ್ನುವಂಥ ಒಂದು ಪ್ರಮುಖವಾದಂಥ ಮೊದಲನೇ ನಿರ್ಧಾರ ಆಗಿದೆ. ಎರಡನೇದು ಸರ್ಕಾರದ ವತಿಯಿಂದ ಬೆಂಗಳೂರಿನಲ್ಲಿ ಮಾತ್ರ 2-2.5 ಸಾವಿರ ಐ ಸಿ ಯು ಹಾಸಿಗೆಗಳು ಮತ್ತು ವೆಂಟಿಲೇಟರ್ ಇರ್ತಕ್ಕಂಥ ಹಾಸಿಗೆಗಳನ್ನು ಇವತ್ತು ಘಟಕಗಳನ್ನು ಮಾಡಬೇಕು. ಇದನ್ನು ಮೇಕ್ ಶಿಫ್ಟ್ ಆಸ್ಪತ್ರೆ ಅಂತ ಏನಂತೀವಿ. ಇದೆಲ್ಲವನ್ನು ಕೂಡ ಒಂದೊಂದು ಯೂನಿಟ್ಟು 200-250 ಹಾಸಿಗೆ ಇರ್ತಕ್ಕಂಥ ಯೂನಿಟ್ಸನ್ನು ಎಲ್ಲ ನಮ್ಮ ವೈದ್ಯಕೀಯ ಕಾಲೇಜುಗಳ ತೃತೀಯ ಹಂತದ ಚಿಕಿತ್ಸೆಗಳು ಎಲ್ಲಿದೆ, ಯಾವ ಆಸ್ಪತ್ರೆಗಳಿದ್ದಾರೆ, ಟೀಚಿಂಗ್ ಹಾಸ್ಪಿಟಲ್ಸು, ಟರ್ಷರಿ ಹಾಸ್ಪಿಟಲ್ಸು, ಅಂಥ ಆವರಣದಲ್ಲಿ ನಾವು ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇದು ಕೇವಲ 15 ದಿನದ ಒಳಗಡೆ ಮಾಡಬೇಕು ಅಂತೇಳಿ ಒಂದು ಗುರಿಯನ್ನು ಇಟ್ಕೊಂಡು, ಹಾಗಾಗಿ ಇವತ್ತು ಇಲ್ಲಿ TMC ಅಥವಾ ನಮ್ಮ ವಿಕ್ಟೋರಿಯಾ ಕ್ಯಾಂಪಸ್ನಲ್ಲಿ ಈಗಾಗಲೇ ನಮ್ಮ ಒಂದು ಬಿಲ್ಡಿಂಗ್ ರೆಡಿ ಇದೆ. ಅದರಲ್ಲಿ 85 ಹಾಸಿಗೆಗಳನ್ನು ಮಾಡ್ತೇವೆ. PMSSY ಆಸ್ಪತ್ರೆ ಏನಿದೆ ಅದು 180 ಹಾಸಿಗೆ ಇರ್ತಕ್ಕಂಥ ಆಸ್ಪತ್ರೆ, ಅದನ್ನು ಕೂಡ ಸಂಪೂರ್ಣವಾಗಿ ಕೋವಿಡ್ಗೆ ಅಂತಲೇ ಅದನ್ನು ಕೂಡ ಮೀಸಲಿಡ್ತಾ ಇದ್ದೀವಿ. ಇದರ ಜೊತೆಗೆ ಇಲ್ಲಿ ನಾವೇನು ನಿಂತಿದ್ದೀವಿ ಜಾಗದಲ್ಲಿ, ಇಲ್ಲಿ ಸುಮಾರು 100-150 ಹಾಸಿಗೆ ಇರ್ತಕ್ಕಂಥ ಮೇಕ್ ಶಿಫ್ಟ್ ಆಸ್ಪತ್ರೆ ಅಂದರೆ ICU ಆಸ್ಪತ್ರೆ, ವೆಂಟಿಲೇಟರ್ ಇರ್ತಕ್ಕಂಥದ್ದು, ಇಲ್ಲಿ ಕೂಡ ನಾವು ಅಭಿವೃದ್ಧಿಯನ್ನು ಮಾಡ್ತೇವೆ. ಹಾಗಾಗಿ ಇದರ ಯಾವ ರೀತಿ ಇರುತ್ತೆ ಅನ್ನೋದೆಲ್ಲ ಕೂಡ ಒಂದು ಪ್ಲ್ಯಾನನ್ನು ಈಗಾಗಲೇ ಕೊಡ್ತಾ ಇದ್ದಾರೆ. ನಾವು ಅಂತಿಮವಾಗಿ ಇದನ್ನು ಫೈನಲೈಸ್ ಮಾಡಬೇಕಾಗಿದೆ ನಾಳೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.